ಎಂಪಿ ಕುಮಾರಸ್ವಾಮಿಗೆ ಸಿಗೋಲ್ವಾ ಬಿಜೆಪಿ ಟಿಕೆಟ್ ಟಿಕೆಟ್ ಸಿಗದಿದ್ರೆ ಏನ್ ಮಾಡ್ತಾರೆ ಮೂಡಿಗೆರೆ ಶಾಸಕ ಬಿಜೆಪಿ ವಿರುದ್ಧ ಸಿಡಿದೇಳ್ತಾರ ಎಂಪಿ ಕುಮಾರಸ್ವಾಮಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ ವೀಕ್ಷಕರೇ ರಾಜ್ಯ ರಾಜಕೀಯದಲ್ಲಿ ಇದೀಗ ಚುನಾವಣೆ ಕಾವು ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ ಅದರಲ್ಲೂ ಪಿಯಲ್ಲಿ ತುಂಬಾನೇ ಕನ್ಫ್ಯೂಷನ್ಸ್ ಇದೆ ಒಂದಷ್ಟು ಟಿಕೆಟ್ ಯಾರಿಗೆ ಕೊಡಬೇಕು ಯಾಕೆಂದರೆ ಗುಜರಾತ್ ರಿಸಲ್ಟು ಗುಜರಾತ್ ಚುನಾವಣೆಗೆ ಮೊದಲು ಈ ಬಾರಿ ದಿಗ್ವಿಜಯ ಸಾಧಿಸಿದ್ರು ನಿಜ ಆದರೆ ಅಧಿಕಾರದಲ್ಲಿದ್ದಂಥ ಶಾಸಕರಾಗಿದ್ದಂಥ ಸುಮಾರು ಮೂವತ್ತೆಂಟು ಜನ ಎಮ್ ಎಲ್ ಎಗಳಿಗೆ ಟಿಕೆಟ್ ಕೈ ತಪ್ಪಿಸಿದ್ರು ಮತ್ತೊಂದು ಕಡೆ ಅದರಲ್ಲಿ ಕೆಲವರು ಸಚಿವರು ಇದ್ರು ಈ ಪಾಲಿಸಿಯನ್ನು ತರಬೇಕಾ ಹೀಗಾಗಿ ಯಾರಿಗೆ ಕೈ ಬಿಡ್ತಾರೆ ಯಾರು ಒಂದಷ್ಟು ವಿವಾದ ಮಾಡ್ಕೊಂಡಿದ್ದಾರೆ ಯಾರು ನಾಲ್ಕೈದು ಬಾರಿ ಗೆದ್ದಿದ್ದಾರೆ ಮೂರು ನಾಲ್ಕು ಬಾರಿ ಯಾರಿಗೆ ವಯಸ್ಸಾಗಿದೆ ಇಂಥಲ್ಲ ಲೆಕ್ಕಾಚಾರಗಳು ನಡೀತಾ ಇದೆ ಮತ್ತೊಂದು ಕಡೆ ಯಾರು ಪಕ್ಷದಲ್ಲೇ ಇದ್ದರೂ ಕೂಡ ಪಕ್ಷದ ವಿರುದ್ಧವಾದ ಚಟುವಟಿಕೆಯಲ್ಲಿ ತೊಡಗಿದ್ದಾರೆ ಅಂತ ಬೇರೆಯವ್ರು ಹೇಳ್ತಾರೆ ಯಾರ ಅವ್ರುಗಳ ಯಾರೋ ಒಪ್ಗಳಲ್ಲ ನಾಯಕರುಗಳು ಹೀಗಾಗಿ ಒಂದಷ್ಟು ಜನಕ್ಕೆ ಟಿಕೆಟ್ ಅನ್ನೋ ಮಾತುಕತೆ ಕೂಡ ನಡೀತಾ ಇದೆ ಇಂಥ ಚರ್ಚೆ ನಡೀತಾ ಇರೋದು ಚಿಕ್ಕಮಗಳೂರಿನ ಮೂಡಿಗೆರೆಯಲ್ಲಿ ಕೂಡ ಎಂ ಪಿ ಕುಮಾರಸ್ವಾಮಿ ಅವರು ಎರಡು ಸಲ ಗೆದ್ದವ್ರ ಸ್ವಾಮಿ ಪಿಯಿಂದ ಕಳೆದ ಮೂರು ಚುನಾವಣೆ ನೋಡಿದ್ರೆ ಎರಡು ಸಾವಿರದ ಎಂಟರಲ್ಲಿ ಗೆದ್ದವ್ರೆ ಮತ್ತೆ ಎರಡು ಸಾವಿರದ ಹದಿನೆಂಟರಾಗಿದ್ದವ್ರೆ ಪ್ರೆಸೆಂಟು ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಐವತ್ತೆಂಟು ಸಾವಿರ ಓಟನ್ನು ತಗೋತಾರೆ ಮೋಟಮ್ಮ ಅವ್ರ ವಿರುದ್ಧ ಮೋಟಮ್ಮ ಅವರು ನಲವತ್ತಾರು ಸಾವಿರ ಓಟಿಗೆ ಸುಸ್ತಾಗಿ ಹೋಗ್ತಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಆದರೆ ಎರಡು ಸಾವಿರದ ಹದಿಮೂರರಲ್ಲಿ ಎಂ ಪಿ ಕುಮಾರಸ್ವಾಮಿ ಅವರು ಸೋತಿರ್ತಾರೆ ಬಿಬಿ ನಿಂಗಯ್ಯ ಜೆ ಡಿ ಎಸ್ನ ಬಿಬಿ ನಿಂಗಯ್ಯ ವಿರುದ್ಧ ಸೋತಿರ್ತಾರೆ ಈ ಟೈಮಲ್ಲಿ ಮೂರನೇ ಪ್ಲೇಸ್ಗೆ ಹೋಗ್ಬಿಡ್ತಾರೆ ಎಂ ಪಿ ಅವರು ಕಾಂಗ್ರೆಸ್ನ ಬಿ ಎನ್ ಚಂದ್ರಪ್ಪ ಮೂವತ್ತೊಂದು ಸಾವಿರ ಓಟ್ ತಗೊಂಡ್ರೆ ಎಂ ಪಿ ಕುಮಾರಸ್ವಾಮಿ ಇಪ್ಪತ್ತೊಂಬತ್ತು ಸಾವಿರ ಓಟ್ ತಗೋತಾರೆ ಆದರೆ ಎರಡು ಸಾವಿರದ ಎಂಟರ ಚುನಾವಣೆಯಲ್ಲಿ ಮೂವತ್ತ್ನಾಲ್ಕು ಸಾವಿರ ಚಿತ್ರೆಯ ಓಟನ್ನು ತಗೊಂಡು ಎಂ ಪಿ ಕುಮಾರಸ್ವಾಮಿ ಗೆದ್ದಿರ್ತಾರೆ ಕಾಂಗ್ರೆಸ್ಸಿಂದ ಸ್ಪರ್ಧಿಸಿದಂಥ ಬಿ ಎನ್ ಚಂದ್ರಪ್ಪ ಅವ್ರ ವಿರುದ್ಧ ಆದರೆ ಮೂಡಿಗೆರೆಯಲ್ಲಿ ಆದಂಥ ಡೆವಲಪ್ಮೆಂಟ್ಗಳು ಮೂಡಿಗೆರೆಯಲ್ಲಿ ಸಾಕ ಪಾಪ ಎಂ ಪಿ ಕುಮಾರಸ್ವಾಮಿ ಅವರು ಎಲ್ಲೋದ್ರೂ ವಿವಾದಗಳೇ ಅವರಿಗೆ ಪ್ಯಾಚಪ್ ಮಾಡ್ಕೊಳ್ಳೋಕೆ ಬರಲ್ಲ ಹಂಗನ್ಬಿಟ್ಟು ಅವ್ರೇನು ಕೆಟ್ಟವರಲ್ಲ ಖಂಡಿತವಾಗ್ಲೂ ಕೆಟ್ಟವರಲ್ಲ ಅಂದರೆ ಒಂದು ಸರಳ ಸಜ್ಜನಿಕೆ ಅವರು ಪಾಪ ಎಂಥ ಅಂದರೆ ಕ್ಷೇತ್ರದ ಒಂದಷ್ಟು ಒಕ್ಕಲಿಗ ಮತದಾರರು ಯಾರೇ ಬಂದರೂ ಕೂಡ ಎದ್ದು ನಿಂತ್ಕೊ ಬಿಡ್ತಾರೆ ಇವರೇನೆ ಅಲ್ಲಿಯ ಸ್ಥಳೀಯ ಪತ್ರಕರ್ತರು ಮತ್ತು ಸ್ಥಳೀಯ ಜನರು ಮೂಡಿಗೆರೆಯ ಮತದಾರ ಹೇಳೋ ಪ್ರಕಾರ ಎಂ ಪಿ ಕುಮಾರಸ್ವಾಮಿ ಮೇಲೆ ಯಾವುದೇ ನೆಗೆಟಿವ್ ಅಂಶಗಳಂತೂ ಖಂಡಿತವಾಗ್ಲೂ ಇಲ್ಲ ಅವ್ರಿಗೆ ವರ್ಚಸ್ ಇದೆ ಪಕ್ಷವನ್ನ ಮೀರಿದ ವರ್ಚಸ್ಸು ಎಂ ಪಿ ಕುಮಾರಸ್ವಾಮಿ ಅವ್ರಿಗಿದೆ ಆದರೆ ಒಂದಷ್ಟು ಇತ್ತೀಚೆಗೆ ಒಂದು ಆನೆ ಗಲಾಟೆ ಆಯ್ತು ಶರ್ಟ್ ಅರ್ ಏನೋ ಗಲಾಟೆ ಆಯ್ತು ವಿಧಾನಸೌಧದಲ್ಲಿ ಗುರ್ತಿಸ್ಕೊಳ್ಳಕ್ ಹೋಗಿ ಏನೋ ಪೊಲೀಸ್ ಅವ್ರು ತಡೆದ್ರು ಅಂತ ಗಲಾಟೆಗಳಾಯಿತು ಒಂದೊಂದ್ ಕಡೆ ನಾನೇ ಹೋಗಿ ಅಪ್ಪ ಅವ್ರು ಹೇಳ್ಕೋಬೇಕು ನಾನೊಬ್ಬ ಎಮ್ ಎಲ್ ಎಪ್ಪ ಬಿಜೆಪಿ ಪಕ್ಷದವನು ಜೆ ಬಿಜೆಪಿ ಎಮ್ ಎಲ್ ಎ ನನ್ನ ಒಳಗೆ ಬಿಡಿ ಅಂತ ಹೇಳ್ಕೋಬೇಕು ಅಂದ್ರೆ ಪಾಲಿಷ್ ಮಾಡ್ಕೊಂಡು ಬದುಕೊಳಕೆ ಲ್ಯಾಮಿನೇಷನ್ ಮಾಡ್ಕೊಂಡು ಲ್ಯಾಮಿನೇಷನ್ ಹಾಕ್ಕೊಂಡು ಅಂದ್ರೆ ಒಂದು ಸ್ಮಾರ್ಟ್ ರಾಜಕೀಯ ಮಾಡಕ್ ಅವ್ರಿಗೆ ಬರಲ್ಲ ಆದರೆ ಪಕ್ಷದ ವಿರುದ್ಧ ಅವರು ಆಡಿರುವಂಥ ಹೇಳಿಕೆಗಳು ಪಕ್ಷದ ವಿರುದ್ಧ ಅವ್ರು ಮಾಡಿರುವಂಥ ಮಾತುಗಳು ಅವ್ರಿಗೆ ನೆಗೆಟಿವ್ ಆಗುತ್ತಾ ಈ ಬಾರಿ ಅವ್ರಿಗೆ ಟಿಕೆಟ್ ಕೈ ತಪ್ಪುತ್ತಾ ಅನ್ನೋ ಲೆಕ್ಕಾಚಾರಗಳು ನಡೀತಾ ಇದೆ ಹಾಗಾದ್ರೆ ಏನು ಮಾಡ್ತಾರೆ ಎಂ ಪಿ ಕುಮಾರಸ್ವಾಮಿ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಸದ್ಯ ಬಂದಿರೋ ಮಾಹಿತಿ ಪ್ರಕಾರ ಏನು ಅನ್ನೋದು ನಾನು ನಿಮಗೆ ತಿಳಿಸ್ತೀನಿ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ ಹೊಸ ವೀಕ್ಷಕರಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ನಂತರ ಅವರ ಬೆಲ್ಲೈಕನ್ ಅನ್ನು ಪ್ರೆಸ್ ಮಾಡಿ ಆ ಮೂಲಕ ರಾಜಕೀಯಕ್ಕೆ ಸಂಬಂಧಪಟ್ಟ ಎಲ್ಲಾ ಟು ಪಿನ್ ಅಪ್ಡೇಟ್ಗಳನ್ನು ಮೊದಲಿಗೆ ಮೊದಲಿಗರಾಗಿ ನೋಡಿ ಸದ್ಯ ಮೂಡಿಗೆರೆ ಮಾಹಿತಿ ಏನಂದ್ರೆ ಎಂ ಪಿ ಕುಮಾರಸ್ವಾಮಿ ಅವರು ಬಿ ಜೆ ಪಿಯಿಂದ ಏನಾರು ಅಪ್ಪಿತಪ್ಪಿ ನಿಂತು ಬಿ ಜೆ ಪಿ ಟಿಕೆಟ್ ಕೊಟ್ಟರೆ ಬಿ ಜೆ ಪಿಯವರೇ ಸೋಲಿಸ್ಬಿಡ್ತಾರೆ ಒಂದಷ್ಟು ಜನ ಬಿ ಜೆ ಪಿ ನಾಯಕರು ಅವರ ವಿರುದ್ಧ ಅಂದರೆ ಏನೋ ಇವರು ಬಿ ಜೆ ಪಿಯಿಂದ ಗೆಲ್ಸಿದ್ವಿ ಆದರೆ ಬಿ ಜೆ ಪಿ ವಿರುದ್ಧನೇ ಏನೇನೋ ಮಾತಾಡ್ಬಿಡ್ತಾರೆ ಬರೀ ಎಡವಟ್ ಮಾಡ್ಕೊಂಬಿಡ್ತಾರೆ ಹಿಂಗಾಗಿ ಅವ್ರಿಗೆ ಯಾಕೆ ಗೆಲ್ಲಿಸಬೇಕು ಸೋಲಿಸ್ಬಿಡೋಣ ಹಿಂಗೇನಾರು ಆದರೆ ಬಿ ಬಿ ನಿಂಗೈ ಅವ್ರಿಗೆ ಪ್ಲಸ್ ಪಾಯಿಂಟು ಜೆ ಡಿ ಎಸ್ಸಿಂದ ಆದರೆ ಏನಾದ್ರು ಟಿಕೆಟ್ ಕೊಡದ ಇದ್ದರೆ ಬಿ ಜೆ ಪಿ ಕೊಡದೇ ಇದ್ದರೆ ಒಂಥರ ಒಳ್ಳೇದೇ ಎಂ ಪಿ ಕುಮಾರಸ್ವಾಮಿ ಅವರು ಆಲ್ರೆಡಿ ಇಂಡಿಪೆಂಡೆಂಟ್ ಆಗಿ ರೆಡಿ ಆಗ್ಬಿಟ್ಟವ್ರೆ ನಾನು ಪಕ್ಷದ ಚಿಹ್ನೆಯ ಹೊರತಾಗಿ ನಿಲ್ಲಬೇಕು ಪಕ್ಷೇತರರಾಗಿ ನಿಲ್ತಾರ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ ಅದಕ್ಕೆ ಉದಾಹರಣೆ ಅನ್ನಂಗೆ ಕಳೆದ ಒಂದು ಎರಡು ಮೂರು ವಾರದಿಂದ ಎಂ ಪಿ ಕುಮಾರಸ್ವಾಮಿ ಅವರು ಒಂದಷ್ಟು ಕ್ಷೇತ್ರದಲ್ಲಿ ಸುತ್ತಾಡ್ತಾ ಇದ್ದಾರೆ ಜನರ ಜೊತೆ ಬೆರಿತಾ ಇದ್ದಾರೆ ಆದರೆ ಸ್ಥಳೀಯ ಬಿಜೆಪಿ ನಾಯಕರಿಂದ ಅಂತರವನ್ನು ಕಾಯ್ದುಕೊಳ್ಳುತ್ತಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ಅಲ್ಲಿಗೆ ಏನರ್ಥ ಬಿ ಜೆ ಪಿಯವ್ರ ವಿರುದ್ಧ ಇವ್ರು ಮಾತಾಡ್ತಾರೆ ಅಂದರೆ ಬಿ ಜೆ ಪಿಯಿಂದ ಕೂಡ ಇವ್ರಿಗೊಂದಷ್ಟು ಎಡವಟ್ಟುಗಳಾಗಿದೆ ಅಂತ ತಾನೆ ಖಂಡಿತವಾಗ್ಲೂ ಅಲ್ವಾ ಹೀಗಾಗಿ ಎಂ ಪಿ ಕುಮಾರಸ್ವಾಮಿ ಅವರು ಇಂಡಿಪೆಂಡೆಂಟ್ ಆಗಿ ಸ್ಪರ್ಧಿಸ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಹೀಗಾಗಿ ಇಂಡಿಪೆಂಡೆಂಟ್ ಆಗಿ ಸ್ಪರ್ಧಿಸಿದ್ರೆ ಏನು ಖಂಡಿತ ಅವ್ರಿಗೆ ಅವ್ರದೇ ಆದ ವರ್ಚಸ್ ಇದೆ ತುಂಬಾ ಸಿಂಪಲ್ ಆಗಿ ಜನಾನುರಾಗಿಯಾಗಿ ಬದುಕ್ತಾ ಇದ್ದಾರೆ ಮೂಡಿಗೆರೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಲ್ಲಿ ಟಿಕೆಟ್ ಗೊಂದಲ ಇದೆ ಯಾರಿಗೆ ನಯನ ಮೋಟಮ್ಮಂಗೆ ಕೊಡ್ಬೇಕಾ ನಾಗರತ್ನ ಅವ್ರಿಗೆ ಕೊಡ್ಬೇಕಾ ಕಾಂಗ್ರೆಸ್ ಅಲ್ಲಿ ಸಾಕಷ್ಟು ಗೊಂದಲಗಳಿದೆ ಮತ್ತೊಂದ್ ಕಡೆ ಎಂ ಪಿ ಕುಮಾರಸ್ವಾಮಿ ಟಿಕೆಟ್ ಕೈ ತಪ್ಪಿಸ್ಬೇಕು ಅಂತಾನೆ ಬಿ ಜೆ ಪಿಲಿ ಒಂದಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ಬಿ ಜೆ ಪಿಲಿ ಟಿಕೆಟ್ ಆಕಾಂಕ್ಷಿಗಳು ಸಾಕಷ್ಟು ಜನ ಇದ್ದಾರೆ ಅದರಲ್ಲಿ ಮುಖ್ಯವಾಗಿ ವಿಜಯ್ ಕುಮಾರ್ ಮತ್ತು ದೀಪಕ್ ದೊಡ್ಡ ಅವ್ರ ಹೆಸರುಗಳು ಕೇಳಿ ಬರ್ತಾ ಇದೆ ಇವರಿಬ್ಬರಿಗೆ ಟಿಕೆಟ್ ಕೊಡೋದು ಸಿಗುತ್ತಾ ಮೂಲಗಳ ಪ್ರಕಾರ ಇವ್ರಿಗೂ ಡೌಟು ಗೊತ್ತಿಲ್ಲ ಇಲ್ಲಿ ಆರ್ ಎಸ್ ಎಸ್ಸು ಸರ್ಪ್ರೈಸ್ ಪ್ಯಾಕೇಜ್ ಕೊಡುತ್ತೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ ಸಂಘ ಪರಿವಾರ ಎಂಟ್ರಿ ಕೊಟ್ಟರು ಸಂಘ ಪರಿವಾರ ಯಾಧಾರು ಅಂದರೆ ಆರ್ ಎಸ್ ಎಸ್ನ ಅಂದರೆ ಸಂಘ ಪರಿವಾರದವ್ರು ಯಾರಾದ್ರ ಕ್ಯಾಂಡಿಡೇಟ್ನ ಹಾಕ್ಬಿಟ್ರೆ ಖಂಡಿತವಾಗ್ಲೂ ಕೂಡ ಅವ್ರ ಮಾತನ್ನು ಎಲ್ಲ ಕೇಳಲೇಬೇಕು ಎಲ್ಲರೂ ಕೇಳಬೇಕು ಎಂ ಪಿ ಕುಮಾರಸ್ವಾಮಿನೂ ಕೇಳಲೇಬೇಕು ಯಾಕೆಂದರೆ ಆರ್ ಎಸ್ ಎಸ್ಗೆ ಇರುವಂಥ ವರ್ಚಸ್ ಅಂಥದ್ದು ಹೀಗಾಗಿ ಸರ್ಪ್ರೈಸ್ ಪ್ಯಾಕೇಜ್ ಆಗಿ ಮೂಡಿಗೆರೆಗೆ ಬಿ ಜೆ ಪಿಯಿಂದ ಬೇರೆ ಅಭ್ಯರ್ಥಿ ಬಂದರೂ ಪರವಾಗಿಲ್ಲ ಪರ್ ಅಚ್ಚರಿ ಪಡಬೇಕಾಗಿಲ್ಲ ಮತ್ತೊಂದು ಕಡೆ ಎಂ ಪಿ ಕುಮಾರಸ್ವಾಮಿಯವರಿಗೆ ಟಿಕೆಟನ್ನು ಕೈ ತಪ್ಪಿಸಬೇಕು ಅಂತ ಅದೇ ಜಿಲ್ಲೆಯ ವಿಧಾನಸಭೆಯಲ್ಲಿ ಕೂತು ವಿಧಾನಸೌಧದಲ್ಲಿ ಕೂಳ್ತಿರುವಂಥ ಕೆಲ ನಾಯಕರು ಪ್ರಯತ್ನ ಮಾಡ್ತಿದ್ದಾರೆ ಯಾಕೆಂದರೆ ಅವು ಇದ್ಬಿಟ್ರೆ ನಮಗೆ ಎಡವಟ್ಟು ಸುಮ್ಮನೆ ಏನೇನೋ ಮಾತಾಡ್ತಾರೆ ಏನೇನೋ ಆಗಿಬಿಡುತ್ತೆ ಹೀಗಾಗಿ ಅವ್ರಿಗೆ ಟಿಕೆಟ್ ಕೈ ತಪ್ಪಿಸ್ಬೇಕು ಅಂತ ಹಂಗನ್ಬಿಟ್ಟು ಎಂ ಪಿ ಕುಮಾರಸ್ವಾಮಿ ಇನ್ನು ತಲೆ ಕೆಡ್ಸ್ಕೊಂಡಿಲ್ಲ ಅವರು ಕೂಡ ಇಂಡಿಪೆಂಡೆಂಟ್ ಆಗಿ ಹೆಂಗೆ ನುಗ್ಗಬೇಕು ತಾನು ಗೆಲ್ಲಿಲ್ಲ ಅಂದ್ರೆ ಪರವಾಗಿಲ್ಲ ಬಿ ಜೆ ಪಿಗೆ ಹೊಡಿಬೇಕು ಒಂದು ವೇಳೆ ಟಿಕೆಟ್ ಕೈ ತಪ್ಪಿಸಿದ್ರೆ ಟಿಕೆಟ್ ಕೊಟ್ಟರೆ ಅವ್ರನ್ನ ಮುಳುಗಿಸ್ಬೇಕು ಅಂತ ಸ್ಥಳೀಯ ಬಿ ಜೆ ಪಿ ನಾಯಕರುಗಳು ಟಿಕೆಟ್ ಕೊಡಲಿಲ್ಲ ಅಂದರೆ ಬಿ ಜೆ ಪಿನ ಮುಳುಗಿಸ್ಬೇಕು ಅಂತ ಎಂ ಪಿ ಅವರು ಇದು ಸದ್ಯ ನಡೀತಿರುವಂಥ ಚರ್ಚೆ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಹೀಗಾಗಿ ಬಿ ಜೆ ಪಿಯ ಗೊಂದಲಗಳು ಮತ್ತೊಂದು ಕಡೆ ಎಂ ಪಿ ಕುಮಾರಸ್ವಾಮಿಯ ನಿರ್ಧಾರಗಳು ಅವ್ರು ಏನು ಮಾಡ್ತಾರೆ ಇನ್ನೂ ಆಗಿ ಹೇಳಿಲ್ಲ ಆದರೆ ಅವರು ಅವರ ಓಡನಾಟ ಅವ್ರ ಜೊತೆ ಲೆಕ್ಕಾಚಾರಗಳು ಅವರು ಸದ್ಯ ಇರುವಂಥ ಚಿತ್ರಣ ನೋಡಿದ್ರೆ ನಿಲ್ತಾರೆ ಚುನಾವಣೆಗೆ ಟಿಕೆಟ್ ಕೊಡಲಿಲ್ಲ ಬಿ ಜೆ ಪಿ ಅಂದರೆ ಇಂಡಿಪೆಂಡೆಂಟ್ ಆಗಿ ನಿಲ್ತಾರೆ ಇದು ಜೆ ಡಿ ಎಸ್ಗೆ ಪ್ಲಸ್ ಆಗೋ ಸಾಧ್ಯತೆ ಇದೆ ಕಾಂಗ್ರೆಸ್ನಲ್ಲಿ ಕೂಡ ತುಂಬ ಇರೋದ್ರಿಂದ ವೈಕ್ಷಿಕರೇ ನೀವು ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದ ಮತದಾರರಾಗಿದ್ದಲ್ಲಿ ನಿಮ್ಮ ಶಾಸಕರು ಬಿ ಜೆ ಪಿಯ ಶಾಸಕರು ಪಕ್ಷವನ್ನು ಹೊರತಾಗಿ ಕೂಡ ತಮ್ಮ ವರ್ಚಸ್ಸನ್ನು ಹೊಂದಿದ್ದಾರಾ ಎಂ ಪಿ ಅವರು ಇಂಡಿಪೆಂಡೆಂಟ್ ಆಗಿ ನಿಂತರೆ ಗೆಲ್ತಾರ ನಿಮ್ಮ ಅಭಿಪ್ರಾಯ ಏನನ್ನೋದನ್ನು ತಿಳಿಸಿ ಹಾಗೆ ಕಾಂಗ್ರೆಸ್ನಲ್ಲಿರುವ ಗೊಂದಲಗಳನ್ನು ಹೇಗೆ ಸರಿಪಾಡಿಸ್ಕೋಬೇಕು ನಿಮ್ಮ ಕ್ಷೇತ್ರದಲ್ಲಿ ಒಟ್ಟಾರೆ ನಿಮ್ಮ ಕ್ಷೇತ್ರದಲ್ಲಿ ಯಾರು ಶಾಸಕರಾಗಬೇಕು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಹಾಗೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿ ಎಂ ಆಗಬೇಕು ಅನ್ನೋದನ್ನು ತಿಳಿಸಿ ಧನ್ಯವಾದಗಳು